ಗೊತ್ತಿರುವ ವಿಷಯದಂತೆ ಈ ಸರಿ ನಮ್ಮ ಕಾಳಿಂಗದ ಧ್ವನಿಯರು ಅಸೆಂಬ್ಲಿ ಇಲೆಕ್ಷನ್ನಲ್ಲಿ ಪ್ರಚಂಡ ಬಹುಮತ ಜಯಗಳಿಸಿದ್ದಲ್ಲದೆ ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದರ ಮುಂಚೆ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತೇ ನಮ್ಮ ಧ್ವನಿಯರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕಾರಣ ತಾವೆಲ್ಲರೂ ಶಾಂತ ರೀತಿಯಿಂದ ಈ ಸಮಾರಂಭ ನಡೆಸಿಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಈ ಹೂವಿನ ಮಾಲೆ ಸ್ವೀಕರಿಸಿ ನಮ್ಮ ಕಾಳಿಂಗರ ಧ್ವನಿಯರು ನಾಲ್ಕು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತಗೊಂಡು ಹಿಡ್ರಿ ಮತ್ತೆಲ್ಲಾರು ಚಪ್ಪಾಳೆ ಚಪ್ಪಾಳೆ. ಪ್ರೀತಿಯ ಬಂಧುಗಳೇ, ತಂದೆ ತಾಯಿಯಂದಿರೆ, ಹಾಗೂ ನನ್ನ ಇತಿಹಾಸ, ನಾಳೆ ನಾನು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾವಚನ ಸ್ವೀಕಾರ ಮಾಡುತ್ತೇನೆ. ನನ್ನನ್ನು ಮುಖ್ಯಮಂತ್ರಿಯಾಗಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ತಮ್ಮೆಲ್ಲರೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ನನ್ನ ಮೇಲೆ ಅಭಿಮಾನವಿಟ್ಟು ಮತ ನೀಡಿ ನನಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮೆಲ್ಲರ ಆಸೆಯನ್ನು ನಾನು ಪೂರೈಸಲು ಪ್ರಯತ್ನಿಸುತ್ತೇನೆ. ನಾನು ಪೂರ್ವ ಆಶ್ವಾಸನೆ ಕೊಡಲಾರೆ, ಭ್ರಷ್ಟ ಆಡಳಿತ ನಡೆಸಲಾರೆ, ಸ್ವಚ್ಛ ಮತ್ತು ದಕ್ಷವಾದ ಸರ್ಕಾರ ನಡೆಸುತ್ತೇನೆ ಎಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇನೆ. ಇದು ಸುಳ್ಳಲ್ಲ, ಇದು ಸುಳ್ಳಲ್ಲ, ಸತ್ಯ. ನಿಮಗೂ ಗೊತ್ತಿರುವ ಹಾಗೆ ನಾನೊಬ್ಬ ಸೌಜನ್ಯ ಮನುಷ್ಯ, ಮುಗ್ಧ ಜೀವಿ, ಬಡವರ ಬಂಧು. ಹೆಣ್ಣು ಮಕ್ಕಳ ಮಾನ ಕಾಪಾಡುವುದೆಂದ್ರೆ ನನಗೆ ಪಂಚಪ್ರಾಣ. ಬಡವರ ಕಣ್ಣೀರು ನೋಡಿದರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತದೆ. ಅಂತಹ ಕರುಣಾಮಯಿ ನಾನು, ನ್ಯಾಯವಂತ, ನೀತಿವಂತ, ಧರ್ಮವಂತ, ನೀತಿವಂತನು ನಾನು. ಸರ್ ಮಾಳಿಂಗ್ರ ಅವರೇ, ನಾವಿನ್ನು ಬರ್ತೀವಿ. ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪ್ರಾಣ ನನ್ನ ಕೈಲಿ ಹಾರುತ್ತೆ. ಮಧುರ, ನನ್ನ ಪಾಲಿನ ಬೇಟೆ ಇದು, ಸರಿ ಆಚನೋ? ಇಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಆದ್ರೆ ನನ್ನ ಗಂಡನಿಗೆ ಯಾವ ಅನಾಹುತ ಆಗುದಕ್ಕೆ ನಾನು ಬಿಡೋದಿಲ್ಲನ? ಮತ್ತು ಆ ಕೊಡ್ಲೇನು ನನ್ನ ವೀರಭದ್ರ, ನನ್ನ ವಿರುದ್ಧವಾಗಿ ಹೋರಾಡಿವಲ್ಲ ನೀನು, ಇಂದು ನೆನೆಸಿಕೋ ನಿನ್ನ ಮನೆಯ ದೇವರನ್ನು.